ರಾಯಚೂರು ಗ್ರಾಮೀಣ ಯಾಕಂದ್ರೆ ಸಂಘಟನೆ ಬಲ ಇಲ್ಲ ಅನ್ನುವಂತದ್ದು ತಾವು ಹೇಳ್ತಾ ಸಂಘಟನೆಗೆ ಅವಕಾಶ ಕೊಟ್ಟಿದ್ದೀನಿ ಇನ್ನೂ ಸಮಯ ಇದೆ ನಾನೀಗಾಗಲೇ ಅಭ್ಯರ್ಥಿಗಳನ್ನು ನೇಮಕ ಮಾಡಿದಾಗಲೇ 93 ಜನ ಪಟ್ಟಿಯನ್ನು ಬಿಡುಗಡೆ ಮಾಡಿದಾಗಲೇ ಕೆಲವು ಅಭ್ಯರ್ಥಿಗಳು ಬದಲಾವಣೆ ಆಗಬಹುದು ಅಂತಕಂತದ್ದನ್ನು ಹೇಳಿದ್ದೆ ಅಂದ್ರೆ ಯಾವ ಅಭ್ಯರ್ಥಿಗಳು ಬದಲಾವಣೆ ಆಗುತ್ತೆ ನಮ್ಮ ನಿರೀಕ್ಷೆಗೆ ಸಂಘಟನೆಯಲ್ಲಿ ಏನಾದರೂ ಕೊರತೆಗಳು ಕಂಡುಬಂದಾಗ ಅಂತಕಂತದ್ದನ್ನು ಇನ್ನು ಅಂತ ಪರಿಸ್ಥಿತಿ ಇಲ್ಲ ಆದರೆ ಸಂಘಟನೆಗೆ ಅವಕಾಶ ಕೊಟ್ಟಿದ್ದೀನಿ ಸಂಘಟನೆ ಮಾಡ್ಕೊಳ್ಳತಕ್ಕಂತದ್ದು ಅಭ್ಯರ್ಥಿಗಳ ಜವಾಬ್ದಾರಿ ಅದರಿಂದ ಅದು ಮುಂದಿನ ದಿನಗಳಲ್ಲಿ ನಿರ್ಮಾಣ ಮಾಡ್ತೀವಿ ಚುನಾವಣೆಯಲ್ಲಿ ಸಮರ್ಥ ಅಭ್ಯರ್ಥಿಗಳಿದ್ದಾಗ ನಾವು ಕುಟುಂಬದಿಂದ ಯಾರನ್ನು ಏರ್ತಕ್ಕಂತ ಪ್ರಶ್ನೆ ಇಲ್ಲ ಅಂತ ಹೇಳಿ ನೆನ್ನೆ ಕ್ಲಿಯರ್ ಆಗಿ ಹೇಳಿದಿನಿ ಪದೇ ಪದೇ ಅದರ ಬಗ್ಗೆ ಸಮಜಾಯಿಷಿನನ್ನು ಕೊಡಬೇಕಾಗಿಲ್ಲ ಕೆಲವರಿಗೆ ವೈಯಕ್ತಿಕವಾದಂತ ಒಂದು ಪ್ರೀತಿ ವಿಶ್ವಾಸಗಳು ಇರ್ತದೆ ಅಭಿಮಾನದಲ್ಲಿ ಮಾತಾಡ್ತಾರೆ ಅಭಿಮಾನದಲ್ಲಿ ಮಾತಾಡಿದ್ದೆಲ್ಲ ಅದು ದೊಡ್ಡ ಮಟ್ಟದ ಒಂದು ಅಭಿಪ್ರಾಯಗಳು ಅಂತಕಂತದ್ದನ್ನ ತಗೊಳ್ಳಕ ಆಗಲ್ಲ ನೆನ್ನೆ ಏನು ಹೇಳಬೇಕು ಹೇಳಾಗಿದೆ ಇನ್ನು ಉಳಿದಿದ್ದನ್ನ ನಾವು ಮನೆಯಲ್ಲಿ ಕೂತು ಪಕ್ಷದ ಚೌಕಟ್ಟಿನಲ್ಲಿ ಕೂತು ತೀರ್ಮಾನಕ್ಕೆ ಬರುತ್ತೆ ಸರಿ ಈಗ ಭವಾನಿ ರೇವಣ್ಣವರ ಪುತ್ರರವರು ಹೇಳಿರುವಂತದ್ದು ಈ ಬಿ ಫಾರ್ಮ್ ಕೊಡುವಂತವರು ಕುಮಾರಸ್ವಾಮಿ ಅವರಲ್ಲ ದೇವೇಗೌಡರು ತೀರ್ಮಾನ ಮಾಡ್ತಾರೆ ದೇವೇಗೌಡರೇ ಕೊಡೋದು ದೇವೇಗೌಡರೇ ಬಿ ಫಾರ್ಮ್ ಸೈನ್ ಹಾಕೋದು ಅವರು ಹೇಳಿದ್ರೆ ತಪ್ಪೇನಿಲ್ಲ ಅಂತಿಮವಾಗಿ ಪಕ್ಷದಲ್ಲಿ ಪಾರ್ಲಿಮೆಂಟರಿ ಬೋರ್ಡ್ ಇದೆ ಪಕ್ಷದ ನಾಯಕರು ಇದ್ದಾರೆ ತೀರ್ಮಾನ ಮಾಡ್ತಾರೆ ಅಲ್ಲ ಕುಮಾರಸ್ವಾಮಿ ಅವರ ಕುಟುಂಬದಲ್ಲಿ ಏನಾದರೂ ಇಷ್ಟೊಂದು ನಿಮಗೆ ಇಷ್ಟೊಂದು ಆತುರ ಇಷ್ಟೊಂದು ಯಾತಿ ನಿಮಗೆ ಇದು ಕುತೂಹಲ ನಮ್ಮ ಕುಟುಂಬದಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳು ಬರಲ್ಲ ಯಾವುದೇ ರೀತಿ ಸಂಘರ್ಷವೂ ಆಗಲ್ಲ ಎಲ್ಲ ಸುಗಮವಾಗಿ ಕ್ಲಿಯರ್ ಮಾಡ್ತಕ್ಕಂತದಕ್ಕೆ ಎಲ್ಲ ಸಮಸ್ಯೆಗಳು ಏನೂ ಇಲ್ಲ ಅಲ್ಲಿ ತಾವ್ಯಾರು ಕುತೂಹಲಕ್ಕಾಗಲಿ ಆತಂಕಕ್ಕಾಗಲಿ ನೀವು ಒಳಗಾಗಬಿಡಿ ನಮ್ಮ ಕುಟುಂಬದಲ್ಲಿ ಏನಾಗ್ಬಿಡುತ್ತೆ ಅಂತ